ಕೇರ್ ಫ್ರಮ್ ಸುದ್ದಿಗೆ ಸ್ವಾಗತ. ಯುವಕರು ಕ್ರೀಡೆಗಳಲ್ಲಿ ತೊಡಗಿಸಿಕೊಂಡು ರಾಜ್ಯ ಹಾಗೂ ರಾಷ್ಟ್ರಕ್ಕೆ ಹೆಸರು ತರಬೇಕೆಂದು ಸಮಾಜ ಸೇವಕ ಮತ್ತು ದೇವಸಂದ್ರ ವಾರ್ಡ್ನ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ವಸೀಂ ಪಾಷಾ ಯುವಕರಿಗೆ ಕರೆ ನೀಡಿದರು. ಸರ್ಕಾರಿ ಕಾಲೇಜಿನ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ಇಲೆವೆನ್ ಸ್ಟಾರ್ ವತಿಯಿಂದ ಹಮ್ಮಿಕೊಂಡಿದ್ದ ಕ್ರಿಕೆಟ್ ಟೂರ್ನಿಮೆಂಟ್ ನಲ್ಲಿ ವಿಜೇತ ತಂಡಕ್ಕೆ ಬಹುಮಾನ ವಿತರಿಸಿ ಮಾತನಾಡಿದರು. ಇಲೆವೆನ್ ಸ್ಟಾರ್ ಟ್ರೋಫಿ ಸೀಸನ್ 2 ನಲ್ಲಿ ನ್ಯಾಷನಲ್ ಬೆಂಗಳೂರು ತಂಡ ಮೊದಲ ಸ್ಥಾನ ಪಡೆದರೆ ದ್ವಿತೀಯ ಸ್ಥಾನ ಡಿಡಿ ತಂಡದ ಪಾಲಾಯಿತು. ಇದೇ ಸಂದರ್ಭದಲ್ಲಿ ಆಯೋಜಕರಾದ ನದೀಂ ಪಾಷಾ, ರಿಯಾಜ್, ಫೈರೋಸ್, ಇಮ್ರಾನ್, ಇರ್ಫಾನ್, ಮೆಹಬೂಬ್, ರಿಜ್ವಾನ್ ಮತ್ತಿತರರು ಹಾಜರಿದ್ದರು. ಮತ್ತೆ ಸುಂದರತೆ ಆಟ ಒಂದೋಟದ ಪೂರೈಕೆ ಆಗ್ತಾ ಇದೆ. ಮತ್ತೆ ಬೆಳೆಸುತ್ತಮ್ಮ ಹೊಡೆತ ಲೆಗ್ ಲಾನ್ಸ್ ಮಾಡುವ ಮುಖಾಂತರ ಆಗಿ ಮತ್ತೊಂದು ಓಟದ ಪೂರೈಕೆ. ಇವಾಗ ಕಪಲ್ ಮೂಲಕ ಅವರನ್ನು ಅಭಿನಂದಿಸಬೇಕು. ಅಭಿನಂದನೆಗಳು ಸರ್. ಏನಿವತ್ತು ಕೆ ಆರ್ ಪುರಂನ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ನಿನ್ನೆಯ ದಿನ ಮತ್ತು ಇವತ್ತಿನ ದಿನ ಲೆವೆನ್ ಸ್ಟಾರ್ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಆಗಿತ್ತು. ನಿನ್ನೆಯ ದಿನ ಫೈನಲ್ ತಲುಪಿದ ತಂಡ ರಾಯಲ್ ಸ್ಟ್ರೈಕರ್ಸ್ ನ್ಯಾಷ್ ತಂಡ, ಮತ್ತು ಇವತ್ತಿನ ದಿನ ಫೈನಲ್ ತಲುಪಿದ ತಂಡ ಡಿ ಡಿ ತಂಡ. ಈ ಒಂದು ಎರಡು ತಂಡಗಳು ಫೈನಲ್ ಪಂದ್ಯಾಟನ ಆಡುತ್ತೆ. ಫೈನಲ್ನಲ್ಲಿ ರಾಯಲ್ ಕ್ರಿಕೆಟರ್ಸ್ ನ್ಯಾಷ್ ತಂಡ ಜಯಶೀಲರಾಗಿ ಪ್ರಶಸ್ತಿಗೆ ಅರ್ಹತರಾಗ್ತಾರೆ. ತಂಡ ಗೆದ್ದ ತಂಡಕ್ಕೆ ಮತ್ತು ಆಯೋಜಕರಿಗೆ ನಾನು ನದೀಮ್ ಅಕ್ರಮ್, ದೇವಸಂದ್ರ ಮೂಲದ ನಿವಾಸಿ, ಇಬ್ಬರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ, ಧನ್ಯವಾದಗಳನ್ನ ತಿಳಿಸ್ತೇನೆ. ಈ ರೀತಿಯ ಕ್ರೀಡಾಕೂಟಗಳು ಮುಂದಿನ ದಿನಗಳಲ್ಲಿ ಇನ್ನ ಹಲವಾರು ಬರಲಿ. ನಮ್ಮೆಲ್ಲರ ಸಾಥ್ ಕೂಡ ಈ ಒಂದು ಕ್ರೀಡಾಕೂಟಕ್ಕೆ ಆಡುವ ಆಟಗಾರರಿಗೆ ಮತ್ತು ಆಯೋಜಕರಿಗೆ ಸದಾ ಇರುತ್ತೆ ಅಂತ ಈತನ ಮೂಲಕ ನಿಮಗೆ ಧನ್ಯವಾದಾಗಿ ನಮ್ಮ ದೇವಸಂದ್ರ ಟೀಮು ಲೆವೆನ್ ಸ್ಟಾರ್ ಅವ್ರಿಗೆ ಧನ್ಯವಾದ ಹೇಳಿದ್ರು. ಯಾಕಂದರೆ ಇದಕ್ಕೆ ಮುಂದೆ ಬಂದು ಆಡಿಸಿ ದಿನಕ್ಕೆ ಇನ್ನೂ ಸ್ವಲ್ಪ ಧೈರ್ಯ ತುಂಬುತ್ತಾರಲ್ಲ, ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಮತ್ತೊಂದು ಮಾತು ಏನಂದರೆ ಈಗ ರಾಯಲ್ ಕ್ರಿಕೆಟರ್ಸ್ ಅವರು ಬಿದ್ದಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. ನಮ್ಮ ತಮ್ಮಂದಿರು ಆಡ್ತಾ ಇದ್ರೆ ನಮಗೇನೋ ಒಂಥರ ಅನಿಸ್ತಾ ಇತ್ತು, ಇವತ್ತು ನೋಡಿದಾಗ ನಮಗೂ ಅದೊಂಥರ ಹೆಮ್ಮೆ ಬಂತು. ಇದನ್ನು ಯುವಕರೆಲ್ಲ ಆಡಿ ನಮ್ಮ ಕ್ಷೇತ್ರಕ್ಕಾಗಲಿ ನಮ್ಮ ರಾಜ್ಯಕ್ಕಾಗಲಿ ಹೆಸರು ಬಂದು ಬರುವಂಥ ಕೆಲಸ ಮಾಡಲಿ ಅಂತ ನಾವು ಕೋರ್ತಾ ಮತ್ತೊಂದ್ಸರಿ. ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.